ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹಾಗೂ ರಾಜ್ಯದ ಉನ್ನತ ಸಚಿವರು ಆದಂಥ ಉನ್ನತ ಶಿಕ್ಷಣ ಸಚಿವರು ಆದಂಥ ನಿಮ್ಮೆಲ್ಲರ ಜನಪ್ರಿಯ ಶಾಸಕರೂ ಆದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ನಗರಾಭಿವೃದ್ಧಿ ಸಚಿವರಾದಂಥ ಬೈರ್ತಿ ಸುರೇಶ್ ಅವರ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದಂಥ ನಸೀರ್ ಅಹಮದ್ ಅವರ ಐದು ಗ್ಯಾರಂಟಿಗಳ ಇಂಪ್ಲಿಮೆಂಟೇಷನ್ ಕಮಿಟಿ ಅಧ್ಯಕ್ಷರಾದಂಥ ಡಾಕ್ಟರ್ ಎಚ್ ಎಂ ರೇವಣ್ಣ ಅವರ ಶಾಸಕರಾದಂಥ ಮಂಜುನಾಥ್ ಅವರ ಪ್ರದೀಪ್ ಈಶ್ವರ್ ಅವರ ಹಿರಿಯರಾದಂಥ ಹಾಗೂ ಶಾಸಕರಾದಂಥ ಶ್ರೀ ನಾರಾಯಣ ಸ್ವಾಮಿ ಅವರ ಕುಸ್ವಾಮಿ ಗೌಡ ಅವರ ಕೋಲಾರ ಮಿಲ್ಕ್ ಯೂನಿಯನ್ನ ಅಧ್ಯಕ್ಷರಾದಂಥ ಹಾಗೂ ಶಾಸಕರಾದಂಥ ಶ್ರೀ ನಂಜೇಗೌಡ ಅವರ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಎಲ್ಲ ಅಧಿಕಾರಿ ಸ್ನೇಹಿತರೇ, ಮೇಲ್ಮನೆಯ ಸದಸ್ಯರಾದಂಥ ಅನಿಲ್ ಕುಮಾರ್ ಅವರ ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವಕ ಮಿತ್ರರೇ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ, ಇವತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲಾ ಆಡಳಿತದ ವತಿಯಿಂದ ಐದು ಗ್ಯಾರಂಟಿಗಳ ಫಲಾನುಭವಿಗಳ ಸಮಾವೇಶ, ಜೊತೆಗೆ ಅಭಿವೃದ್ಧಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಉದ್ಘಾಟನೆ, ಜೊತೆಗೆ ಕೋಲಾರ ಮಿಲ್ಕ್ ಯೂನಿಯನ್ ಅವರು ಇದೇ ಸಂದರ್ಭದಲ್ಲಿ ಮೂರು ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ನಡೀತಾ ಇದೆ. ಒಂದು, 53 ಕೋಟಿಗಳ ವೆಚ್ಚದಲ್ಲಿ ಐಸ್ ಕ್ರೀಂ ಉತ್ಪಾದನಾ ಘಟಕ ಸ್ಥಾಪನೆ. ಎರಡನೇದು, ಕೋಲಾರ ಮುಖ್ಯ ಡೇರಿ ಮೆಗಾ ಡೇರಿ ಶೀತಲ ಕೇಂದ್ರಗಳು ಅದರ ಮುಖ್ಯ ಆಡಳಿತ ಕಚೇರಿ ಅದರ ಶಂಕುಸ್ಥಾಪನೆ. ಅದೇ ಶಂಕುಸ್ಥಾಪನೆ ಅಂದ್ರೆ ಅದೇನೆ ನಂಜೇಗೌಡ,
ಉದ್ಘಾಟನೆ. ಆಮೇಲೆ ಹನ್ನೆರಡು ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ಲಾಂಟ್ನ ಶಂಕುಸ್ಥಾಪನೆ ಇನ್ಕಾಸ್ಟ್. ಇವೆಲ್ಲಕ್ಕೂ ಕೂಡ ಇವತ್ತು ಚಿಂತಾಮಣಿನಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಚಿಂತಾಮಣಿ ಶಾಸಕರಾದಂಥ ಸುಧಾಕರ್ ಅವರು ಬಹಳ ಕ್ರಿಯಾಶೀಲ ಮಂತ್ರಿ. ಜನಪರವಾದಂಥ ಕಾಳಜಿ ಇಟ್ಕೊಂಡಿರ್ತಕ್ಕಂಥವ್ರು. ಅವರು ಉನ್ನತ ಶಿಕ್ಷಣ ಸಚಿವರಾಗಿ ಬಹಳ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಒಬ್ಬ ಕ್ರಿಯಾಶೀಲ ಜನಪರವಾದಂಥ ಕಾಳಜಿ ಇರ್ತಕ್ಕಂಥ ಶಾಸಕನನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ. ಅವರಿಗೆ ರಾಜಕೀಯದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಭವಿಷ್ಯ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾರೇ ಜನಪ್ರತಿನಿಧಿಗೆ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಯಾರಿಗೆ ಕಾಳಜಿ ಇರ್ತದೆ ಅವರು ರಾಜಕೀಯವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಆ ಎಲ್ಲ ಗುಣಗಳನ್ನು ಸುಧಾಕರ್ ಅವರು ಪಡೆದಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿದೆ, ಚುನಾವಣಾ ಪೂರ್ವದಲ್ಲಿ ನಾವು ಜನತೆಗೆ ಅನೇಕ ಭರವಸೆಗಳನ್ನು ಕೊಟ್ಟಿದ್ದೋ, ಅವುಗಳಲ್ಲಿ ಪ್ರಮುಖವಾದಂಥ ಭರವಸೆಗಳು 5 ಗ್ಯಾರಂಟಿಗಳನ್ನು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಯಾರಿಗೆ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದು. ಈ ಮಾತನ್ನು ಹೇಳುವಾಗ ಕರ್ನಾಟಕದಲ್ಲಿರ್ತಕ್ಕಂಥ ಮಹಿಳೆಯರು ಮತ್ತು ಬಡವರ ಸಮಸ್ಯೆಗಳನ್ನು ಪರಿಹರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಗ್ಯಾರಂಟಿಗಳನ್ನು ನಾವು ಕೊಟ್ಟದ್ದು. ಇವತ್ತು ಕೇಂದ್ರ ಸರ್ಕಾರದ ನೀತಿಯಿಂದ ಬೆಲೆ ಏರಿಕೆ ಆಗಿದೆ. ನಿರುದ್ಯೋಗ ಸಮಸ್ಯೆ ಇದೆ.
ರೈತರು ಅನೇಕ ಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ನೀತಿಯಡಿನಲ್ಲಿ ಈ ಸಮಾಜದ ಬಡವರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡಬೇಕು. ಅದಕ್ಕೋಸ್ಕರ ಅವರ ಕೈನಲ್ಲಿ ಹಣವನ್ನು ಕೊಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ನಾನು ಮತ್ತು ಡಿ ಕೆ ಶಿವಕುಮಾರ್ ಅವರು. ರುಜು ಮಾಡಿ